hari Tuhan yang bergerak syasam datang ini nerdiru bertaha yang terama bertelege namaskar dan menerita intha untuk susandar bawana je raja ji negara ram mandir doro maat putri dare awalnya kritik yang digelar dengan tulisna nama guru kita TS Vasundhara doro tumba Sama bahisi namge ini wombat tu hard kerjanya, awalnya kita sengkita samiwajni yang nama di, yang lain itu apa? Perwante mardi, itu nama ini hard wante mardi kare. Madam mawari itu ini berat kaki lah, for many reasons. Awalnya namaskar kerjanya kita, manusia cina bojoh, ini kari mana workshop mana mardi itu tu awalnya mandu initiate terbondo. Aku mati orang sisir tanda sisir benda illa idenna. Ibu esensi lagi mardi nama kita orang awak asalnya kotor. Aku pun terima kasih banyak kita. Mati prema anti orang mana ini istitinya mau workshopnya. Prasam tu lagi mardi nama kita keliok ke time time ke waktu tadi bocoran kerana kotor. Nama nama khusus sebenarnya. Aku pun namaskar kerana kita. Budhir balam yesod hegem nirbhay tvam arogata ajadhyam vakpat tvamcha hanumat smaranam namge ivattu aa hanumanta aadodakke shaktiyanna kodi anta helta naavu ivattu aadodanna ellavannu melukonde chalavanarayanige arpisthivi ivattu raatri vairamudi usava ide modalu hanumantananne bhajisi shuru maadtivi bhajare hanumantam tumba ಮನೋಹರವಾಗಿ ಸರಸ್ವತಿ ರಾಗ ಆದಿಕಾಲದಲ್ಲಿದೆ ಬೇಲೂರು ದಾಸರ ರಚನೆ Hey, hey.
ನಾನು ವೆಂಕಟ ನಮ್ಮ ದಾಸರೆಂದರೆ ಪುರಂದರ ದಾಸರಯ್ಯ. ಪುರಂದರ ದಾಸರ ಕೀರ್ತನೆಯನ್ನು ಹಾಡದಿದ್ರೆ ಅದು ದೇವರ ನಾಮದ ಒಂದು ಕಾರ್ಯಕ್ರಮ ಅಂತ ಅನ್ನಿಸೋದೇ ಇಲ್ಲ. ಅಂತಹ ಪುರಂದರ ದಾಸರ ಒಂದು ಉತ್ತಮವಾದ ಕೀರ್ತನೆ, ದಣಿಯ ನೋಡಿದನು ವೆಂಕಟನ ಮನದಣಿಯ ನೋಡಿದೆನು. ಮನ ಮುಟ್ಟುವಷ್ಟು, ಮನ ತೃಪ್ತಿಯಾಗುವಷ್ಟು ಆ ವೆಂಕಟೇಶ್ವರ ಸ್ವಾಮಿಯನ್ನು ನಾನು ನೋಡಿದೆ. ಇವತ್ತು ತುಂಬ ಕಷ್ಟ, ಅಷ್ಟು ನೋಡಿದ್ದ ಅಷ್ಟು ಆನಂದ ಪಟ್ಟಿದ್ದೇನೆ ಅಂತ ಹೇಳ್ತಾರೆ. ಹೇಗಿದ್ದ ಅವರು ನೋಡಿದಾಗ ವೆಂಕಟೇಶ್ವರ ಸ್ವಾಮಿ ಅನ್ನೋದನ್ನು ಎರಡು ಚರಣದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಅದನ್ನು ಗಮನಿಸಿ ಸಾಹಿತ್ಯವನ್ನು ಕೇಳಿ ನಿಮಗೆ ಅರ್ಥ ಆಗುತ್ತೆ. ರಾಗ ನಟಭೈರವಿ ಆದಿಕಾಲದಲ್ಲಿ ಸಂಯೋಜನೆ ಆಗಿದೆ. ನೋಡಿದೆ ನೋ
ವೆಂಕಟೇಶ್ವರನ್ನ ಮನದಡಿಯ ನೋಡಿದ ಮೇಲೆ ಅವನನ್ನ ನಂಬದೇಕಾಗ ಅವನನ್ನ ಮನದಡಿಯ ನೋಡಿದ ಮೇಲೆ ಮುಂದೆ ಏನ್ ಹೇಳ್ತಾರೆ ಗೊತ್ತಿದೆ. ನಂಬಿದೆ ನಿನ್ನೆಯ ಪಾದವ ವೆಂಕಟರಮಣ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಸ್ಮಾತ್ ಕಾರುಣ್ಯ ಭಾವೇನ ರಕ್ಷ 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 ವೆಂಕಟರಮಣ. ಹಾಗೆ ಪುರಂದರದಾಸರ ಕೀರ್ತನೆಯೇ ಅವರು ವೆಂಕಟೇಶ್ವರನಲ್ಲಿ ಇರುವ ಭಕ್ತಿ, ಅವನ ಪಾದ ಪೂಜೆಯಲ್ಲಿ ನಿರತರಾಗಿರುವುದನ್ನು ನಾವು ಕಾಣಬಹುದು. ಹೇಗೆ ಮಾತಾ ರಾಮೋ ಅರ್ಪಿತಾ ರಾಮಚಂದ್ರ, ಸ್ವಾಮಿ ರಾಮೋ ಮತ್ಸಖ ರಾಮ ಸಚ್ಚಂದ್ರ, ಸರ್ವಸ್ವಮ್ಯೇ ರಾಘವೇಶೋ ದಯಾಳು, ನಾನ್ಯಂ ದೈವಂ ನೈವ ಜಾನೇ ನ ಜಾನಿ. ಹಾಗೆ ತಂದೆಯು ನೀನೆ, ತಾಯಿಯು ನೀನೆ, ಬಂಧುವು ನೀನೆ, ಬಳಗವು ನೀನೆ, ನೀನೆ ಸರ್ವಸ್ವವು ಅಂತ ಹೇಳ್ತಾರೆ. ಅಮೃತ ವರ್ಷಿಣಿ ರಾಗ ಆದಿದಾಳದಲ್ಲಿ ಇದೆ. ತುಂಬ ಇದರಲ್ಲಿ ಅದರಲ್ಲಿ ಬರೀ ವರ್ಣನೆ, ವೆಂಕಟೇಶ್ವರನ ವರ್ಣನೆ ಆದರೆ ಇದರಲ್ಲಿ ಹೇಗೆ ಆ ಮಾಯೆಯಿಂದ ನನ್ನನ್ನು ಬಿಡುಗಡೆ ಮಾಡು ಅಂತ ಕೇಳ್ಕೊತಾರೆ, ಅದನ್ನ ಅನುಭವಿಸಿ.
ಈಗ ಉಡುಪಿಯ ಕಣ್ಣೀರ, ಉಡುಪಿಯ ಕೃಷ್ಣನ ಕಣ್ಣೀರ ಅದನ್ನು ಕಾಣಿಸ್ತಾರೆ. ಯತಿ ಶ್ರೇಷ್ಠರಾದ ವಾದಿರಾಜ ಸ್ವಾಮಿಗಳು, ದಾಸಶ್ರೇಷ್ಠರು ಪುರಂದರದಾಸರಾದ ಯತಿ ಶ್ರೇಷ್ಠರು ವಾದಿರಾಜ ಸ್ವಾಮಿಗಳು, ಇದು ಒಂದು ಸ್ತೋತ್ರ ಸಾಹಿತ್ಯ, ದೇವರ ನಾಮವಲ್ಲ. ಕೃಷ್ಣಾಷ್ಟಕ ಅಂತ ಎಂಟು ಇದನ್ನ ಪದ್ಯಗಳನ್ನು ಮಾಡಿ ಅಷ್ಟಕವದ ರೂಪದಲ್ಲಿ ಮಾಡಿದ್ದಾರೆ. ತುಂಬ ಪ್ರೌಢ ಸಂಸ್ಕೃತದಲ್ಲಿ ಇದೆ. ಕೃಷ್ಣನ ಆ ಉಡುಪಿಯ ಕೃಷ್ಣನ ಒಂದೊಂದು ಅಂಗಾಂಗವನ್ನು ಎಷ್ಟು ಚೆನ್ನಾಗಿ ವರ್ಣಿಸ್ತಾರೆ ಹಾಡ. ಅದಕ್ಕೆ ಆ ಮ್ಯೂಸಿಕಾಲಿಟಿ ಅನ್ನೋದು ಒಳಗೆ ಇದೆ. ಪಾಲಯ ಚೋಪಾಲಯ ಪಾಲಯ ಕಮಲಾಲಯ, ಅದಕ್ಕೆ ಅಷ್ಟೇ ಸಿಂಪಲ್ ಆಗಿ ಆ ಸಾಹಿತ್ಯ ಎಷ್ಟು ಚೆನ್ನಾಗಿ ಅರ್ಥ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದಕ್ಕೆ ಸಂಗೀತ ಸಂಯೋಜನೆಯಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್ ಅವರು. ರಾಗಮಾಲಿಕೆಯಲ್ಲಿ ಮಾಡಿದ್ದಾರೆ. ಎಲ್ಲರೂ ಕೇಳಿ ಕೃಷ್ಣನ ಒಳಗಡೆ ಸಾಕ್ಷಾತ್ಕಾರ ಮಾಡ್ತಾರೆ. ಪಾಲಯ
Pani Sena,
Kita
ಮಗು ಯಾರು? ಮಹಾವಿಷ್ಣುವೇ ಮಗುವಿನ ರೂಪದಲ್ಲಿ ಬಂದಿದ್ದಾನೆ. ಅವನು ಮಾಡುತ್ತಿರುವಂತಹ ಮರುಳೇನು? ಹತ್ತು ಹತ್ತು ಅವತಾರವನ್ನು ಕೊಂಡಿದ್ದಾನೆ. ಒಂದಾವರ್ತದಲ್ಲಿ ಕೊಂಡು ಮುಗಿಸ್ತಾರ, ಆದರೆ ಬೇರೆ ಇನ್ನೂ ಒಂಬತ್ತು ಅವತಾರದಲ್ಲಿ ಏನೇನೋ ಮಾಡ್ತಿದ್ದಾನೆ. ನೀರನ್ನು ಕಂಡರೆ ಮುಳುಗುತ್ತಿದೆ ಮತ್ಸ್ಯಾದ ಕಾರಣ, ಮೋರೆಯ ತೋರನೆ ಓಡುತ್ತಿದೆ, ಅದು ಪೂರ್ವ ಮೋರೆಯನ್ನು ತೋರದೆ ಬೆನ್ನಲ್ಲೇ ಹೊತ್ತಿದ್ದು, ಧಾರುಣಿ ಹಳ್ಳಲಿ ಎಳೆಯುತ್ತಿದೆ, ದೊಡ್ಡ ಭೈರವಾಕಾರದಲ್ಲಿ ಕೂಗುತ್ತಿದೆ. ನರಸಿಂಹ ಭೈರವಾಕಾರದಲ್ಲಿ ಕೂಗ್ತಾ ಇದೆ. ಬರೀ ಫಸ್ಟ್ ಫ್ಲೋರ್ಗೆ ಮಾರ್ಕ್ಸ್ ಅಷ್ಟೇ. ಕೊಡವಿಯ ಕೋತಿ ಕೊಟ್ಟಿಗೆ ಅಳೆಯುತ್ತಿದೆ. ಅಳಿಯೋಳು ವಾಮನ ಅಳೆದಿತ್ತು. ಕೊಡಲಿಯೋಳು ಭೂಪದ ಕಡಿಯುತ್ತಿದೆ ಪರಶುರಾಮ. ಅಡವಿ ಕೋತಿಗಳು ಕೂಡುತ್ತಿದೆ ನಮ್ಮ ರಾಮಚಂದ್ರ. ಮತ್ತೆ ಮಡದಿಯರನ್ನು ಹಿಡಿದೆಳೆಯುತ್ತಿದೆ ಕೃಷ್ಣ ಅವತಾರ. ಹುಟ್ಟಿದ್ದ ವಸ್ತ್ರವು ಬಿಸಿಳುತ್ತಿದೆ ನಲಿಯುತ್ತಿದೆ. ಕೆಜಿ ಅಂದ್ರೆ ಕುದುರೆ, ಅದನ್ನ ಏರಿ ನಲಿಯುತ್ತಿದೆ ಕಲ್ಕಿ ಅವತಾರ. ಹತ್ತು ಅವತಾರಗಳನ್ನ ಈಗ ಮಾಡ್ತಿದೆ. ಯಾಕೆ ಹೀಗೆ ಮಾಡ್ತಿದೆ ಆ ಮಗು? ನೀವೇನಾದ್ರು ಹೇಳಿ ಅಂತ ನಾವು ಹೇಳಬೇಕಾಗುತ್ತೆ. ಹಾಗೆ ಈ ರಾಗ ಉಮಾಮೇನ ಚಾನ್ಸ್ ಕೊಡೋಣ. ಇದು ತುಂಬಾ ಅಪರೂಪವಾದ ರಾಗ ಜಯಂತಶ್ರೀ. ಇದರಲ್ಲಿ ಮರುಗೇನರ ತುಂಬಾ ವಿಶೇಷವಾಗಿ ಕೇಳಿದ್ದೀರ, ಅದರಲ್ಲಿ ಮೇಡಮ್ ಅವರು ತುಂಬಾ ಅದನ್ನು ಒಂದು ಮಡಿಗೆ ಹತ್ರನೇ ಸೆಟ್ ಮಾಡಿದ್ದಾರೆ. ಮುಂದೆ ನಂಬಿದೆ 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 ನಯ್ಯ ಅವನ ಅವನನ್ನ ನಂಬಿದೆ ಅನ್ನೋದನ್ನ ಮೂರು ಸಲ ಹೇಳ್ತಾರೆ ಹೆಳವನಕಟ್ಟೆ ಗಿರಿಯಮ್ಮ. ಇದನ್ನೇ ನಾವು ಶಾಮಶಾಸ್ತ್ರಿಗಳ ಸ್ಥಿರ ಮನೆ ನಂಬಿ ನಂಬಿ ನಂಬಿದ್ದಿ ಅಂತ ಹೇಳ್ತಾರೆ. ಅದನ್ನ ನಂಬದೆ ಅನ್ನೋದನ್ನ ಗಟ್ಟಿಯಾಗಿ ಹೇಳಬೇಕು. ಚಿಕ್ಕನ ಬಿಡುತ್ತೇನಂತಾರೆ. ಯಾರನ್ನ ನಂಬದೆ ಅಂದ್ರೆ ಮೊರೆ ಇಡಲ ದ್ರೌಪದಿ ತ್ವರಿತದಿ ಬಂದೆ. ಆ ದ್ರೌಪದಿ ಮೊರೆ ಇಟ್ಟಾಗ ಎಷ್ಟು ಜನ ಇದ್ರು ಆ ತುಂಬಿದ ಸಭೆಯಲ್ಲಿ? ಯಾರೂ ಬರೆಯಿಲ್ಲ, ನೀನೊಬ್ಬ ಬಂದೆ. ಅಂಥವರನ್ನ ನಾನು ನಂಬುತ್ತೀನಿ. ಯಾರು ಇಲ್ಲದಿದ್ದರೂ ನೀನಿರ್ತೀಯ ಅನ್ನೋ ಒಂದು ನಂಬಿಕೆ ಇದೆ. ಯಾರನ್ನು? ಆ ಹೆಳವನ ಕಟ್ಟೆಯಲ್ಲಿ ಇರುವ ರಂಗನಾಥ ಸ್ವಾಮಿ. ಅವನೇ ಆ ಕೃಷ್ಣ, ಅವನೇ ಆ ರಾಮ. ಆ ರಂಗನಾಥ ಸ್ವಾಮಿಯನ್ನು ಸಂಪೂರ್ಣವಾಗಿ ನಂಬುತ್ತೇನೆ ಅಂತ ಒಂದು ಮಹಿಳಾ ಹರಿದಾಸಿ ಆದ ಹೆಳವನ ಕಟ್ಟೆ ಹಿರಿಯಮ್ಮ ಅಂತ ಹೇಳ್ತಾರೆ. ತುಂಬ ಶುಭವಾದ ಶುಭ ಪತ್ತು ವರಾಣಿ ರಾಗದಲ್ಲಿ ಆದಿಕಾಲದಲ್ಲಿ ಸಂಯೋಜನೆಯಾಗಿದೆ. ಇದೆ
ಕತ್ರಿಗೈ ಸ್ವಾಮಿಯಾಗಿದ್ದ ನಮ್ಮವರೇ ಆದಂತಹ ಬಿ ಎಸ್ ವಸುಂಧರ ಅವರ ನೇತೃತ್ವದಲ್ಲಿ ಅಚ್ಚರ ಭದ್ರವರ ವಿಷಯ ಅಚ್ಚರ ಭದ್ರ ವಿದ್ಯಾರ್ಥಿಗಳಿಂದ ಅಮೋಘವಾದಂತಹ ಶನಿವಾರದಲ್ಲಿ ಅವರು ಏಕಾದಶಿ ದಿವಸ ಬೆಳಗ್ಗೆ ಹಂತಕ್ಕೋಮ ಆದಮೇಲೆ ಎರಡು ದಿವಸದಲ್ಲಿ ರಾಮ ರಥೋತ್ಸವ ಆದಮೇಲೆ ಇಷ್ಟು ಒಳ್ಳೆಯ ಒಂದು ಪ್ರೋಗ್ರಾಮ್ ಕೊಡ್ತಾ ಇದ್ದಾರೆ. ಅದು ಹೇಗಾಗಿದೆ ಅಂದರೆ ಇಷ್ಟು ಜನ ಸಭೆಗೆ ಕೂತ್ಕೊಂಡು ಅಳ್ಳಾಡದೆ ಮೊಬೈಲ್ ಕಡೆಗೆ ಗಮನ ಹಾಕಿದ್ರೆ ಮೊಬೈಲ್ ಗಾಜ್ ಬಂದಿಲ್ಲ. ಅಷ್ಟು ಉತ್ತಮವಾದಂತಹ ದೇವ ನಮಸ್ಕರಣೆಯನ್ನ ಮನದಟ್ಟಾಗಿ ಮಾಡ್ಕೊಳ್ತಕ್ಕಂಥ ಇಡೀ ತಂಡಕ್ಕೆ ತಮ್ಮೆಲ್ಲರ ಒಂದು ಚಪ್ಪಾಳೆ ಮೂಲಕ ಶ್ರೀರಾಮನ ಆಶೀರ್ವಾದದ ಮೂಲಕ ನಾನು ಕೂಡ ರಾಮ ಇದ್ದೀನಿ. ಇಲ್ಲಿ ರಾಮ, ಅಲ್ಲಿ ರಥದಲ್ಲಿ ರಾಮ, ಎದುರುಗಡೆ ಪಟ್ಟಾಭಿಷೇಕ ರಾಮ, ಒಳಗಡೆ ನಮಗೆ ಹೋಗಲ್ಲ ರಾಮ, ಬಂದಿದ್ದೆ ನಾವೆಲ್ಲ ಆತ್ಮ ರಾಮ ಸೇರ್ಕೊಂಡಿದ್ವಿ. ಇಷ್ಟು ಉತ್ತಮವಾದಂಥ ಕಾರ್ಯಕ್ರಮ ಅವರು ಈ ವೇದಿಕೆಯಲ್ಲಿ ಅವರಿಗೆ ನೋಡ್ತಾರ. ಅನೇಕ ಬಾರಿ ಇನ್ನೂ ಉತ್ತಮವಾದ ಕಾರ್ಯಕ್ರಮಗಳು ಬಹಳಷ್ಟು ಚೆಂದ ನಡೆಸ್ಕೊಂಡಿದ್ದಾರೆ. ದಿಸ್ ಈಸ್ ಒನ್ ಮೋರ್ ಫೆದರ್ ಇನ್ ದ ಕ್ಯಾಪ್ ಫಾರ್ ದಿಸ್ ಪರ್ಟಿಕ್ಯುಲರ್ ಶೋ. ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಹ್ಯಾಪಿನೆಸ್ ಅಂತ ಈಗ ಒಂದು ನಿಮಿಷಗಳ ಕಾಲ ಕರ್ಕಾಟ ಕೊಡಬೇಕು ಅಂತ ಕೇಳಿಕೊಂಡು ಈ ಕಾರ್ಯಕ್ರಮ ನಡೆಸ್ಕೊಳ್ಳೋದಕ್ಕೆ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನ ಶ್ರೀರಾಮ ಸೇವಾ ಪರವಾಗಿ ಅರ್ಪಿಸ್ತಾ ಇದ್ವಿ. ಇದಾದ ನಂತರ ಇನ್ನು ಒಂದು ಹತ್ತು ನಿಮಿಷ ಮುಗಿಸಿ ಹತ್ತು ನಿಮಿಷ ಹೇಳು ಹಾಡನ್ನು ಹಾಡಿ ಮುಂದಿನ ಬಾರಿ ಭಕ್ತ ಕಾರ್ಯಕ್ರಮ ತಯಾರಾಗುತ್ತೆ ಕೇಳ್ಕೊಂಡು ನಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಸಹಕರಾದರು ಸಹ ಇದ್ದಾರೆ ಅವ್ರ ಬಗ್ಗೆ ನೀವೇ ಹೇಳಿ ಯಾಕೆ ನಾಯ್ನೋ ಪಟ್ಟದೀಪಲ್ಲಿ ಖಂಡ ಸ್ಥಾಪಕರಾದ ನಮ್ಮ ಒಂದು ಗಿರುಕಾಣಿಕೆಯನ್ನ ರಾಮಸೇವಾಡಿಯ ಪರವಾಗಿ ಇವರಿಗೆ ಅರ್ಪಿಸ್ತಾ ಇದ್ವಿ. ಹೃತ್ಪೂರ್ವಕವಾದ ಧನ್ಯವಾದಗಳು. ಆ ಶ್ರೀರಾಮಕೃಷ್ಣ ಕೃಪಾ ಕಟಾಕ್ಷ ಯಾವಾಗಲೂ ಹೇಳ್ತಿರೋ ಇರ್ಲಿ. ನಿಮ್ಮ ಒಂದು ಈ ಕೀರ್ತನೆ ಹಾಡುಗಳು ರಾಮನಾಮದಿಂದ ಪ್ರತಿಯೊಬ್ಬರಿಗೂ ಇರುವಂತಹ ಭಯ ಭೀತಿ ರೋಗ ಎಲ್ಲ ಹೋಗಿ ದೇಶ ಸುಭಿಕ್ಷವಾಗಲಿ. ಇಡೀ ಭಾರತ ಇರುವ ಒಂದು ದೊಡ್ಡ ಶಕ್ತಿಯಾಗಿ ಬೆಳೀತಾ ಇದೆ, ಅದು ವಿಶ್ವದಲ್ಲ ಬೆಳೀಲಿ ಅಂತ ಹೇಳ್ತಾ ನಾವೆಲ್ಲರೂ ಹೃತ್ಪೂರ್ವಕವಾಗಿ ನಡೆಸ್ತಾ ಈ ಕಾರ್ಯಕ್ರಮ ಸಾಧ್ಯತೆ ನಮ್ಮ ನಿರ್ದೇಶಕಿಯಾದಂತಹ ನಿಮಗೆ ಭಾಗವಹಿಸಲು ಸಹ ಹೃತ್ಪೂರ್ವಕವಾಗಿ ಮನಕರಿಯು ಸರಸಿಯಳು ಮಕರಿ ಬಾಧೆಗೆ ಸಿಲುಕಿ ಪರಮೇಶ ಪರಮಾಕ್ಷ ಪರಮನಾಭ ಕವು ಪರಮ ಸಂಪೂರ್ಣಯ್ಯ ಪಾಹಿ ಪಾಹಿ ಎನರು ನೀನು ಬಂದಿಯೋ ನಿನ್ನೆ ದಯೆ ಬಂದು ಸಾಕಾಯಿತೋ ಗೊತ್ತಿಲ್ಲಪ್ಪ ನೀನೇ ದಯಾಪರನೋ ನಿನ್ನವರ ಸಾಧನವೋ ಹೇಳಪ್ಪ ಅಂತ ಕೇಳ್ತಾರೆ. ಪುರಂದರದಾಸರ ದೇವರ ನಾಮ ಖಂಡಚಾಪು ತುಂಬ ವಿಶೇಷವಾದ ಪಟ್ಟಣಿ ಪ್ರಾಂತ್ಯಕ್ಕೆ ಆ ನಿಷಾದದಲ್ಲಿ ಶುರುವಾಗುತ್ತೆ. ಅದರಷ್ಟು ಸುಖ ಇಲ್ಲ, ಅಲ್ಲಿ ರಾಮ ಇಲ್ಲಿ ರಾಮ ಎಲ್ಲೆಡೆ ರಾಮ ನಾವು ಮಧ್ಯ ಆರಾಮ ಆರಾಮ ಹಾಡಲು ಯೋಗ್ಯ. ಆ
ವೆಂಕಟರಮಣ ಕೃಷ್ಣ ಕೇಶವ ನಾರಾಯಣ ಎಲ್ಲವನ್ನು ಈಗ ದ ಹೀರೋ ಆಫ್ ದ ಡೇ ರಾಮ ಕೊನೆಯಲ್ಲಿ ಮುಗಿಸಿದ್ರೆ ನಾವು ಆ ರಾಮನ ನಾಮವನ್ನೇ ತಗೊಂಡು ಮನೆಗೆ ಹೋಗ್ಬೋದು ಅಂತ ಕೊನೆಯಲ್ಲಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ರಾಮನ ಸ್ತುತಿಯಿಂದ ಮುಗಿಸ್ತೀವಿ. ಜಗನ್ನಾಥದಾಸರ ರಚನೆ ರಾಗಮಾಲಿಕೆಯಲ್ಲಿ ಆದಿತಾಳದಲ್ಲಿದೆ. ಇದು ಸಂಸ್ಕ್ರಿಟೈಸ್ಡ್ ಕನ್ನಡದಲ್ಲಿದೆ. ಇದನ್ನು ಕೇಳಿ ಆನಂದ ಪಡಿ. ಮಾ
ಮತ್ತೊಮ್ಮೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಇಲ್ಲಿನ ಎಲ್ಲ ಪದಾಧಿಕಾರಿಗಳಿಗೂ ನಮಸ್ಕಾರಗಳನ್ನು ಹೇಳ್ತಾ, ಮೇಡಮ್ ಅವ್ರಿಗೂ ನಮಸ್ಕಾರಗಳನ್ನು ಹೇಳ್ತಾ, ಸಮಸ್ತ ಸನ್ಮಾನಗಳಾಗಿರುವಂತೂ ನಮಸ್ಕಾರ.